ಹೆಸರೇನು ಹೇಳಮ್ಮ ನಿಮ್ದು? ನಿಮ್ಮ ಹೆಸರು? ಪದ್ಮಾವತಿ. ಯಾವ ಊರು ನಿಮ್ದು? ದಾವಣಗೆರೆ. ಓ, ದಾವಣಗೆರೆಯಿಂದ ಬಂದಿರ್ತೀಗ? ನಾನೇನು ಅಂದ್ಕೊಂಡಿದ್ದೆ ಕೋಲಾರ, ಯಾಕಂದ್ರೆ ಸುರೇಶ್ ಬಂದ್ರಲ್ಲ ಕೋಲಾರ ಕಡೆ. ಸೊ ಹೇಳ್ರಿ, ಶುಗರ್ಗೆ ಯಾವಾಗ ತಗೊಂಡಿದ್ರಿ ಮೆಡಿಸಿನ್? ಮಾತ್ರೆ ತಗೊಂತ ಇದ್ದೆ, ಆಮೇಲೆ ಒಂದು 15 ವರ್ಷದಿಂದ ಇನ್ಸುಲಿನ್ ತಗೊಂತ ಇದ್ದೆ. ಅದಂಗೆ ಸ್ವಲ್ಪ ಕಡಿಮೆ ಆಗೋದು ಅದೇ ತರನೇ ಇತ್ತು. ಇವಾಗ ತಗೊಂಡ್ಮೇಲೆ ಯಾವ್ದು ಮಿರಕಲ್ ಡ್ರಿಂಕ್ಸ್ ತಗೊಂಡ್ಮೇಲೆ ಎಷ್ಟು ಕಡಿಮೆ ಇದೆ? ನೀವ್ ಹೇಳ್ರಿ ನಿಮ್ಮ ಅಮ್ಮದ ಬಗ್ಗೆ. HB1C ಯಾವತ್ತು 9-10 ಗಿಂತ ಕಡಿಮೆ ಬರ್ತಾರೆ. ಇವನ್ ಇನ್ಸುಲಿನ್ ಬೆಳಿಗ್ಗೆ ಮತ್ತೆ ನೈಟ್ ಎರಡು ತಗೊಂತಾರೆ, 30-35 ಯೂನಿಟ್ ತಗೊಂತಾರೆ. 35 ಯೂನಿಟ್ಸ್ ಗ್ಲಿಮಿಪ್ರೈಡ್, ಓಕೆ, ಮೆಟ್ಫಾರ್ಮಿನ್ ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ತಗೊಂಡು ಯೂಸ್ ಮಾಡ್ತಾರೆ. ಆದ್ರೂ ಅದು ಇದು HB1C 9 ಗಿಂತ ಯಾವತ್ತು ಕಡಿಮೆ ನೋಡಿಲ್ಲ ನಾನು. ಬಟ್ ನನ್ಗೆ ಆಶ್ಚರ್ಯ ಆಗ್ಬಿಡುದು ಅದು ಪೇಜ್ ನೋಡಿದಾಗ 7.5 ಅಂತ ಹೆಂಗೆ ಅಂತ ನಿಜ ಬಹಳ ಆಶ್ಚರ್ಯ ಆಗುತ್ತೆ ಸರ್. ನಾನು ಅಷ್ಟು ಅದೆಲ್ಲ ಇದು ಮಾಡ್ತಿಲ್ಲ, ನಂಬಲ್ಲ ಸುಮ್ನಿಲ್ಲಮ್ಮ. ಇವೆಲ್ಲ ಡೈಲಿ ಬೇಸಿಸ್ ಮೇಲೆ ಪ್ಯಾಂಕ್ರಿಯಾಸ್ ವರ್ಕ್ ಮಾಡೋದು, ನೀವೇನ್ ತಗೋತೀವಿ, ಗ್ಲಿಮಿಪ್ರೇಟ್ ತಗೋಬೇಕು, ಇನ್ಸುಲಿನ್ ತಗೋಬೇಕು. ಅಂದ್ರೆ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಾಗುತ್ತಾ, ಈ ಸೆಲ್ ಡಿಟಾಕ್ಸಿಫಿಕೇಶನ್, ಸೆಲ್ಯುಲಾರ್ ಮೆಟಬಾಲಿಕ್ ಆಕ್ಟಿವಿಟಿ, ಆಮೇಲೆ ಸೆಲ್ಯುಲಾರ್ ರೆಸ್ಪಿರೇಟರಿ ಸಿಸ್ಟಮ್ ಅನ್ನ ರೆಗ್ಯುಲೇಟ್ ಮಾಡೋ ಪ್ರಿನ್ಸಿಪಲ್, ಮತ್ತೆ ಮೈಕ್ರೋಬಿಯಲ್ ಬೆನಿಫಿಷಿಯಲ್ ಮೈಕ್ರೋಬಲ್ ಏನು ಗಟ್ಟಲಿದೆ ಹೊಟ್ಟೆಯಲ್ಲಿ, ಅದನ್ನ ಕೆಪ್ಯಾಸಿಟಿ ಫುಡ್ ಬ್ರೇಕ್ ಡೌನ್ ಕೆಪ್ಯಾಸಿಟಿ ಇಂಪ್ರೂವ್ ಮಾಡೋದು, ಅದು ಎಷ್ಟು ಜನಕ್ಕೆ ಗೊತ್ತಿಲ್ಲ. ಅದು ನಾವು ಸ್ವಲ್ಪ ನಾವೇನು ಮಾಡ್ತಾ ಇದ್ವಿ ಮೆಡಿಕಲ್ ಡ್ರಿಂಕ್ಸ್ ಅಲ್ಲಿ ಅಂತ, ಯಾಕಂದ್ರೆ ನೀವು ಅಂದ್ರಲ್ಲ ನಾನು ಫಾರ್ಮಲ್ ಅಲ್ಲಿ ಇದ್ದೀನಿ. ನನಗೆ ಡಯಾಬಿಟಿಕ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡಿ. ಯಾವ ಸೆಗ್ಮೆಂಟ್ ಅಲ್ಲಿ? ಡಯಾಬಿಟಿಕ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋದು. ಸೊ ನಿಮ್ಗೇನೇನೋ ಒಂಥರ ಆಶ್ಚರ್ಯ ಆಯ್ತು, ಅದು ಬಹಳ ಆಶ್ಚರ್ಯ ಆಯ್ತು. ನಾನು 7.5 ನೋಡಿದ್ಮೇಲೆ ಅವನು ಯಾವ್ದಮ್ಮ ಯಾವ್ದು ತಗೊಂಡ್ಮೇಲೆ ತಗೊಂಡ್ಮೇಲೆಪ್ಪ ಕಡಿಮೆ ಆಗಿರೋದು. ಅವರು ಡಾಕ್ಟರ್ ಹತ್ರ ತಗೊಂಡೋದೆ, ಅವರು ಏನ್ ಇಷ್ಟು ಕಡಿಮೆ ಆಗ್ಬಿಟ್ಟಿದೆ, ಸರಿ ಇಂಜೆಕ್ಷನ್ ಕಡಿಮೆ ಮಾಡ್ತೀನಿ, 40 ತಗೊಂತ ಇದ್ದೆ ಬೆಳಿಗ್ಗೆ, ಅದು 25 ಮಾಡಿದ್ರು. ವೆರಿ ಗುಡ್. ರಾತ್ರಿ 30 ತಗೊಂತ ಇದ್ದೆ, ಅದು 15 ಮಾಡಿದ್ದಾರೆ. ಇನ್ನೊಂದ್ಸರಿ ಇದೇ ತರ ಕಂಟ್ರೋಲ್ ಬಂದ್ರೆ ಇಂಜೆಕ್ಷನ್ ನಿಲ್ಸ್ಬಿಡೋಣ ಅಂದ್ರು. ಎಸ್ ಆಯ್ತು ಸರ್. 100% ಎಷ್ಟೋ ಜನ ನಿಂತೋಗ್ಬಿಡಿದ್ರು, ರಾತ್ರಿ ಮಾತ್ರ ಎಲ್ಲ ನಿಲ್ಸ್ಬಿಟ್ರು, ಬೆಳಿಗ್ಗೆ ಮಾತ್ರ ಮಾಮೂಲಿ ತಗೊಳ್ಳಿ. ಇನ್ಸುಲಿನ್ ಹೌದು. ಆಮೇಲೆ ಇನ್ನೊಂದು ಏನಾಗ್ತದೆ ಗೊತ್ತಾ, ಎಲ್ಲ